ಖಾತೆಗಳಾಗ್ತಾ ಇದೆ. ಹೌದು, ಇಂದಿನಿಂದ ಒಂದು 2017 ಒಂದು ಏನು ಸುತ್ತೋಲೆ ಇದೆ ಅದನ್ನು ಮಾನದಂಡವಾಗಿ ಇಟ್ಕೊಂಡು ರಾಜ್ಯದಲ್ಲಿ ಹಲವಾರು ಜಾಗದಲ್ಲಿ ಖಾತೆಗಳಾಗ್ತಾ ಇಲ್ಲ. ನಮ್ಮ ನಗರಸಭೆಯಲ್ಲಿ ಕೂಡ 2017 ಏನು ಸುತ್ತೋಲೆ ಇದೆ ಅದರಂತೆ ಮಾಡಬೇಕು ಅಂತೇಳಿ ಖಾತೆಗಳ ಕೆಲವು ಸಮಸ್ಯೆ ಜಾಸ್ತಿ ಇದೆ. ನಿಜ ಹೇಳಬೇಕು ಅಂತೇಳಿದ್ರೆ ಸುಮಾರು 20,000 ಹೆಚ್ಚು ಮನೆಗಳಿದೆ ನಗರದಲ್ಲಿ. ಆದರೆ ಒಂದು ಖಾತೆ ಅಂತ ಬಂದಾಗ ಈ ಖಾತೆ ಇದುವರೆಗೂ ಒಂದು 8,000-9,000 ಈ ಖಾತೆಗಳು ನಗರದಲ್ಲಿರ್ತಕ್ಕಂಥವ್ರಿಗೆ ಸೇರಿದೆ. ಸುಮಾರು ಇನ್ನೂ ಒಂದು 11,000-12,000 ಖಾತೆಗಳು ಆಗಬೇಕಾಗಿದೆ. ಸರ್ಕಾರದಲ್ಲಿ ಈಗಾಗಲೇ ಏನು ಎ ಖಾತೆ ಮತ್ತು ಬಿ ಖಾತೆ ಮಾಡಬೇಕು ಅಂತೇಳಿ ಏನು ಹೊಸ ಸಂಕಲ್ಪ ತಗೊಂಡಿದ್ದಾರೆ, ಆ ಒಂದು ಸುತ್ತೋಲೆ ಬಂದಿದ್ದು ಕೂಡಲೇ ಪ್ರತಿಯೊಬ್ಬರ ಖಾತೆ ಕೂಡ ನಗರಸಭೆಯಿಂದ ಮಾಡಿಕೊಡ್ಬೇಕು ಅಂತೇಳಿ ಮಾಡೋವಂಥ ಪ್ರಯತ್ನ ಮಾಡಬೇಕು ಅಂತೇಳಿ ಸತತವಾಗಿ ನಾನು ಕೂಡ ಹೇಳ್ತಾ ಇದ್ದೀನಿ. ಕಮಿಷನರ್ ಅವ್ರಿಗೂ ಕೂಡ ಮನವಿ ಮಾಡ್ತಾ ಇದ್ದೀನಿ. ನಗರಸಭೆಯಲ್ಲಿ ಇರ್ತಕ್ಕಂಥ ಪ್ರತಿಯೊಂದು ಖಾತೆಗಳು ಕೂಡ ಆಗೋದ್ರಲ್ಲಿ ಯಾವುದೇ ರೀತಿ ಅನುಮಾನ ಇಲ್ಲ, ಆಗುತ್ತೆ. ನಗರದಲ್ಲಿರ್ತಕ್ಕಂಥ ಪ್ರತಿಯೊಬ್ಬ ನಾಗರಿಕರಿಗೂ ಆ ಒಂದು ಖಾತೆ ಸಮಸ್ಯೆ ಜಾಸ್ತಿ ಇದೆ, ಅದೆಲ್ಲ ಈಡೇರಿಸೋ ಅಂಥದ್ದು ಕೆಲವೇ ದಿನಗಳಲ್ಲಿ ಆಗುತ್ತೆ ಅಂತೇಳಿ ನಾನು ಹೇಳಲಿಕ್ಕೆ ಬಯಸ್ತೀನಿ ಸರ್. ಸರ್, ನಗರ ನಿಜ, ಆದರೆ ಈಗ ಏನು ಉಚ್ಚ ನ್ಯಾಯಾಲಯ ಏನು ತೀರ್ಮಾನ ತಗೊಂಡಿದೆ ಅದು ನ್ಯಾಯಾಲಯಕ್ಕೆ ಪ್ರತಿಯೊಬ್ಬರೂ ಕೂಡ ಸಹಕರಿಸಲೇಬೇಕಾಗ್ತದೆ. ನ್ಯಾಯಾಂಗ ತೀರ್ಪನ್ನ ನಾವು ಎತ್ತಿಡಿಲಿಲ್ಲ ಅಂತೇಳಿದ್ರೆ ಅದು ಉಲ್ಲಂಘನೆ ಮಾಡ್ದಂಗೆ ಆಗುತ್ತೆ. ಅದೇ ರೀತಿ ಸಾರ್ವಜನಿಕರ ಹಿತಾಸಕ್ತಿ ಅಂತ ಬಂದಾಗ ಸಾರ್ವಜನಿಕರು ಚೆನ್ನಾಗಿರಬೇಕು. ಒಂದು ರೀತಿಯಲ್ಲಿ ರಸ್ತೆಯಲ್ಲಿರ್ತಕ್ಕಂಥ ಅಂಗಡಿಗಳವರು ಅಷ್ಟೇ, ಅವ್ರದ ನಗರಸಭೆದ ಅನ್ನೋದಕ್ಕಿಂತ ಮುಖ್ಯವಾಗಿ ರಸ್ತೆ ನಿರ್ಮಾಣ ಆಗೋದ್ರಲ್ಲಿ ಪ್ರತಿಯೊಬ್ಬರ ನಾಗರಿಕರನ್ನು ಸಹಕಾರ ಅವಶ್ಯಕತೆ ಇದೆ, ಪ್ರತಿಯೊಬ್ಬ ಜನಪ್ರತಿನಿಧಿಗಳ ಅವಶ್ಯಕತೆಯೂ ಇದೆ.